ഹലോ ഫ്രണ്ട്സ്, വെൽക്കം ടു മൈ ചാനൽ ഹെവൻസ് ഓഫ് സ്പൈസസ് മസാലകൾ സ്വർഗ. ಇವತ್ತು ಹಸಿ ಉದಕಾರಾಗಿ ಮುದ್ದೆ ಮಾಡಿದ್ದೀನಿ. ಇವತ್ತಿನ ದಿನ ನಾನು ಹೆಸರುಕಾಳು ಮತ್ತು ಹೀರೆಕಾಯಿನ ಉಪಯೋಗಿಸಿ ಉದಕ ಮಾಡಿದ್ದೀನಿ. ಒಂದು ಕುಕ್ಕರ್ ಪ್ಯಾನಿಗೆ ನಾನು ಒಂದು ಚಿಕ್ಕ ಗ್ಲಾಸ್ನಷ್ಟು ಹೆಸರುಕಾಳು, ಒಂದು ಬೆಳ್ಳುಳ್ಳಿ ಗಡ್ಡೆಗಳದ್ದು ಹೆಸಳು, ಅರ್ಧ ಚಮಚ ಅರಶಿನ, ಹಾಗೆ ಅರ್ಧ ಚಮಚ ಉಪ್ಪು ಹಾಕಿ ಒಂದು ಗ್ಲಾಸ್ನಷ್ಟು ನೀರು ಹಾಕಿ ಇದನ್ನು ನಾನು 2 ವಿಶಿಲ್ ಆಗೋಷ್ಟು ಬೇಯಕ್ಕೆ ಇಟ್ಕೊಳ್ತೀನಿ. ತುಂಬ ಜಾಸ್ತಿ ವಿಶಿಲ್ ಆದರೆ ತುಂಬ ಮ್ಯಾಶ್ ಆಗುತ್ತೆ, ಅಷ್ಟು ಆಗಬಾರ್ದು. ನಮಗೆ ಸ್ವಲ್ಪ ಅರ್ಧ ಬೇಯಬೇಕಷ್ಟೇ. ಹಾಗೆ ಒಂದು ಹೀರೆಕಾಯಿನ ತೊಗೊಂಡು ಕಟ್ ಮಾಡಿ ಅದರದ್ದು ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದು ಹೆಸರುಕಾಳು ಬೆಂದ ನಂತರ ಹೆಚ್ಚಿಟ್ಕೊಂಡಿರೋಂಥ ಹೀರೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಮ್ಯಾಶಾಗಿ ತುಂಬ ಮೆತ್ತಗಾಗೋಗಿ ಬೇಯಬಾರ್ದು, ಉದುರುದ್ರಾಗಿ ಇರಬೇಕು. ಅದರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಅರ್ಧ ಬೆಂದರೆ ಸಾಕು, ನಾವು ಇದನ್ನು ಕೆಳಗಿಳಿಸ್ಕೊಳ್ಳೋಣ. ನೋಡಿ, ಕಾಳು ಎಷ್ಟು ಬೆಂದಿದೆ, ಅರ್ಧ ಅರ್ಧ ಬೆಂದಿದೆ, ಪೂರ ಬೆಂದಿಲ್ಲ, ಇನ್ನೂ ಗಟ್ಟಿ ಗಟ್ಟಿನೇ ಇದೆ. ನೀವು ಅಷ್ಟೇ ತುಂಬ ಮೆತ್ತಗಾಗಂಗೆ ಬೇಯಿಸಿದ್ರೆ ಚೆನ್ನಾಗಾಗಲ್ಲ. ಹೀರೆಕಾಯಿ ಬೇಯೋವರೆಗೂ ಇದಕ್ಕೆ ಹಾಕೋಂಥ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 2 ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ, 4 ಮೆಣಸಿನ್ಕಾಯಿ, 2 ಟೊಮೊಟೊ, 2 ಟೇಬಲ್ಸ್ಪೂನಷ್ಟು ಹಸಿ ಕೊಬ್ಬರಿ, 1/4 ಚಮಚ ಜೀರಿಗೆ, 1 ನಿಂಬೆ ಗಾತ್ರದ ಹುಣಸೆಹಣ್ಣು, ಸ್ವಲ್ಪ ಕರಿಬೇವು, ಹಾಗೆ 1 ಗಡ್ಡೆ ಬೆಳ್ಳುಳ್ಳಿ. ಇದಿಷ್ಟು ನಮಗೆ ಮಸಾಲೆಗೆ ಬೇಕಾಗಿರೋಂಥ ಪದಾರ್ಥ. ನಾನು ಇದನ್ನು 3 ಜನಕ್ಕಾಗೋಷ್ಟು ಮಾಡ್ತಾ ಇದ್ದೀನಿ. ನೀವು ತುಂಬ ಜನಕ್ಕೆ ಜಾಸ್ತಿ ಬೇಕಾದರೆ ಇದೇ ಕ್ವಾಂಟಿಟೀಲಿ ಜಾಸ್ತಿ ಮಾಡಿಕೊಂಡು ಮಾಡ್ಕೊಳ್ಳಿ. ಇದು ಹಸಿ ಉದಕ ನಾನು ಇದನ್ನ ಕುದಿಸಲ್ಲ, ಹಸಿಯಾಗೆ ಮಾಡ್ತೀನಿ. ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳಿ. ಇದಿಷ್ಟನ್ನು ಹುರ್ಕೊಳ್ಬೇಕು. ಆಮೇಲೆ ನಾವು ಹೆಸರುಕಾಳು ಹೀರೆಕಾಯಿ ಬೇಯಿಸ್ಕೊಂಡಿದ್ದೀವಲ್ಲ, ಅದರಲ್ಲಿ 2 ಸ್ಪೂನಷ್ಟು ಕಾಳನ್ನ ತಕ್ಕೊಂಡು ಈ ಮಸಾಲೆ ಹಾಕ್ಕೊಂಡು ರುಬ್ಕೊಳ್ಬೇಕು. ಹಾಗೆ ಪಲ್ಯ ಮಾಡೋದಕ್ಕೆ 2 ಮೀಡಿಯಂ ಸೈಜ್ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಹಾಗೆ 3-4 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಪಲ್ಯ ಮಾಡೋದಕ್ಕೆ ಇಷ್ಟೇ, ಮತ್ತು ಇನ್ನೇನು ಬೇಕಾಗಲ್ಲ ನಮಗೆ. ಇವಾಗ ಮಸಾಲೆನ ಹುರ್ಕೊಳ್ಳೋಣ. 1 ಅಂಚಿಟ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು 1/4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹಂಚಲ್ಲಿ ಇದನ್ನು ಹುರ್ಕೊಳ್ಳಿ. ಹಾಗೆ ಜೀರಿಗೆ, ಕೊಬ್ಬರಿ, ಟೊಮೊಟೊ ಪ್ರತಿಯೊಂದನ್ನು ಒಂದಾದ ನಂತರ ಒಂದನ್ನು ಹಾಕ್ಕೊಳ್ತಾ ಹುರ್ಕೊಂಡೋಗಿ. ಕರಿಬೇವು, ಕೊತ್ತಂಬರಿ, ಕೊಬ್ಬರಿ ಪ್ರತಿಯೊಂದನ್ನು ಹುರ್ಕೊಳ್ಬೇಕು. ನೀವು ಎಲ್ಲ ಹುರಿದಾದ ನಂತರ ಹೆಸರುಕಾಳ್ದು ಹೇಳಿದ್ನಲ್ವ, ಹೆಸರುಕಾಳನ್ನು ಬೇಯಿಸಿರೋಂಥದ್ದನ್ನು ಹಾಕ್ಕೊಂಡು ತುಂಬ ಸಣ್ಣಕ್ಕೆ ರುಬ್ಕೊಳ್ಬೇಕು. ಇದು ನಾನಿವತ್ತು ಹೆಸರುಕಾಳು ಹೀರೆಕಾಯಿ ಉದ್ಕೊಂಡು ಮಾಡಿದ್ದೀನಿ. ನೀವು ಈ ರೀತಿ ಬೇರೆ ಬೇರೆ ಉದ್ಕಗಳನ್ನೂ ಮಾಡ್ಬೋದು. ಅಂದರೆ ಹೆಸರುಕಾಳು ಗಜ್ರಿದ್ದು ಮಾಡ್ಬೋದು, ಹಲಸಿನ ಕಾಳು ಗಜ್ರಿದ್ದು ಮಾಡ್ಬೋದು, ಆಮೇಲೆ ಸಬ್ಬಸ್ಗೆ ಸೊಪ್ಪು ಬೆಳೆದು ಮಾಡ್ಬೋದು. ನೋಡಿ, ನಮ್ಮ ಹೀರೆಕಾಯಿ ಬೆಂದಿದೆ, ಹೆಸರುಕಾಳು ಸಬ್ಬಸ್ಗೆ ಸೊಪ್ಪಿಂದು ಉದ್ಕ ಮಾಡ್ತಾರೆ. ಹಾಗೆ ಸಬ್ಬಸ್ಗೆ ಸೊಪ್ಪು, ಅಲಸಂದಿ ಕಾಳ್ದು, ಕಡಲೆ ಸೊಪ್ಪಿಂದು ಎಳೆ ಚಿಗುರು ಇರುತ್ತಲ್ಲ ಅದ್ರದ್ದು ಕೂಡ ಉದ್ಕ ಮಾಡ್ತಾರೆ. ಹಾಗೆ ನುಗ್ಗೆ ಸೊಪ್ಪಿಂದು ಎಳೆ ಚಿಗುರು ಇರುತ್ತಲ್ಲ ಅದಕ್ಕೂ ಕೂಡ ಬೇಳೆ, ಈಗ ನಾನು ಏನು ಹೇಳಿದ್ನಲ್ಲ, ಅಲಸಂದಿ ಕಾಳು, ಹೆಸರುಕಾಳು ಇದ್ರ ಜೊತೆ ಮಿಕ್ಸ್ ಮಾಡಿ ಅದ್ರಗಳದ್ದು ಕೂಡ ಉದ್ಕ ಮಾಡ್ತಾರೆ. ಸಾಧ್ಯ ಆದರೆ ಮುಂದಿನ ವೀಡಿಯೋಗಳಲ್ಲಿ ಅದ್ರದ್ದು ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನೋಡಿ, ಮೆಣಸಿನ್ಕಾಯಿಗಳನ್ನೂ ಹುರ್ಕೊಳ್ತಾ ಇದ್ದೀನಿ, ಟೊಮೊಟೊಗಳನ್ನೂ ಹುರ್ಕೊಳ್ತಾ ಇದ್ದೀನಿ. ಒಂದಾದ ನಂತರ ಸ್ವಲ್ಪ ಕೆಂಪಾಗೋವರೆಗೂ ಎಲ್ಲನೂ ಹುರ್ಕೊಳ್ಬೇಕು. ಮೆಣಸಿನ್ಕಾಯಿ ಹುರಿಯುವಾಗ ಸ್ವಲ್ಪ ಕೇರ್ಫುಲ್ಲಾಗಿಡಿ, ಕೆಲವೊಂದು ಸರಿ ಸಿಡಿಯುತ್ತೆ. ಎಲ್ಲ ಹುರಿದಾದ ನಂತರ ಇದನ್ನು ಸಣ್ಣಕ್ಕೆ ರುಬ್ಕೊಳ್ಳೋಣ. ನಿಮಗೆ ಅನಿಸಿರ್ಬೋದು ಏನಿದು ಹಸಿ ಉದಕ ಅಂತ. ಮೋಸ್ಟ್ಲಿ ಇದು ಹಳ್ಳಿಗಳ ಸೈಡಲ್ಲಿ ಜಾಸ್ತಿ ಮಾಡ್ತಾರೆ ಅನಿಸುತ್ತೆ. ನಾವಿರೋದು ಸಿಟಿಲಾದರೂ ನಮ್ಮಮ್ಮ ತುಂಬ ವಿಲೇಜ್ ಸ್ಟೈಲಲ್ಲಿ ತುಂಬ ರೆಸಿಪೀಸ್ನ ಮಾಡ್ತಾರೆ ಕೂಡ. ಈ ಉದಕ ನಿಮಗೆ ಮುದ್ದೆ ಜೊತೆಗೆ, ಹಾಗೆ ಬಿಸಿ ಅನ್ನದ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆ ನಾವು ಬೇಯಿಸ್ಕೊಂಡಿರೋಂಥ ಹೆಸರುಕಾಳು ಹೀರೆಕಾಯಿ ಇದು ಪಲ್ಯ ಮಾಡ್ಕೊಂಡಿರ್ತೀವಿ, ಅದು ಅದರದ್ದು ಕಾಂಬಿನೇಷನಲ್ಲಿ ಊಟ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ನಿಮಗೂ ಅದರ ಎಕ್ಸ್ಪೀರಿಯನ್ಸ್ ಖಂಡಿತ ಆಗುತ್ತೆ. ನೀವು ಊಟ ಎಲ್ಲ ಮಾಡಿ ಆದಮೇಲೆ ಅಕಸ್ಮಾತ್ ಇನ್ನೂ ಅದು ನಿಮಗೆ ಉದಕ ಮಿಕ್ತು ಅಂದರೆ ಅದನ್ನು ನೀವು ಕುದಿಸ್ಕೊಂಡು ನೀವು ಅದನ್ನು ಮತ್ತೆ ನೆಕ್ಸ್ಟ್ ಊಟಕ್ಕೆ ಉಪಯೋಗಿಸ್ಬೋದು, ಅಂದರೆ ರಾತ್ರಿ ಊಟಕ್ಕೆ ಉಪಯೋಗಿಸ್ಬೋದು. ಮಿಕ್ಸರಿಗೆ ಎಲ್ಲ ಹುರಿದಿರೋಂಥ ಪದಾರ್ಥಗಳನ್ನ ಹಾಕ್ಕೊಂಡು ಹಾಗೆ ಬೇಯಿಸಿ ಇಟ್ಕೊಂಡಿರೋ ಅಂಥ ಹೆಸರುಕಾಳು ಹೀರೆಕಾಯಿದು
ಎರಡು ಸ್ಪೂನಷ್ಟು ಮಿಕ್ಸರಿಗೆ ಹಾಕ್ಕೊಂಡು ಇದನ್ನು ಸಣ್ಣಕ್ಕೆ ರುಬ್ಕೊಳ್ತಾ ಇದ್ದೀನಿ. ತುಂಬ ಸಣ್ಣಕ್ಕೆ ರುಬ್ಕೊಳ್ಬೇಕು ನೀವು ಇದನ್ನು. ಅಕಸ್ಮಾತ್ರ ನಿಮಗೆ ಫೈನಾಗಿ ರುಬ್ಬೋಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ, ಪರವಾಗಿಲ್ಲ. ಇದಕ್ಕೆ ನಾನು ಆಲ್ರೆಡಿ ಉಪ್ಪು ಹಾಕಿದ್ದೀನಿ, ಹಾಗಾಗಿ ಮತ್ತೆ ಉಪ್ಪು ಹಾಕೋಕೆ ಹೋಗಬೇಡಿ. ಅಕಸ್ಮಾತ್ ನಿಮಗೇನಾದರೂ ಕಡಿಮೆ ಅನ್ನಿಸ್ತು ಅಂದರೆ ಮಾತ್ರೆ ಹಾಕ್ಕೊಳ್ಳಿ. ಇದು ಬೇಳೆ ಸೋಸ ಅಂತ ಬುಟ್ಟಿ, ಇದರಲ್ಲಿ ನೀವು ಇದನ್ನು ಸೋಸ್ಕೊಳ್ಬೇಕು. ಅಂದರೆ ನೀರಿನ ಅಂಶ ಎಲ್ಲ ಬೇರೆ ಪಾತ್ರೆಗೆ ಹೋಗ್ಬೇಕು, ಒಂದು ಕೆಳಗಡೆ ಒಂದು ಪಾತ್ರೆ ಇಟ್ಬಿಟ್ಟು ಈ ರೀತಿಯಾಗಿ ಸೋಸ್ಕೊಳ್ಳಿ. ಅದು ಏನು ಬೇಯಿಸಿರೋ ರಸ ಬಂದಿದೆ ಅಲ್ಲ, ಆ ರಸದಿಂದನೇ ನಾವು ಇವಾಗ ಉದ್ಕ ಮಾಡೋದು. ಈ ಮೇಲ್ಗಡೆ ಹೆಸರು ಕಾಳಿಂದು ಏನು ಮಿಕ್ಸ್ಚರ್ ಇದೆ ಅಲ್ಲ, ಇದರಿಂದ ನಾವು ಪಲ್ಯ ಮಾಡ್ಕೊಳ್ತೀವಿ. ನೋಡಿ, ಫೈನಾಗಿ ರುಬ್ಕೊಂಡಿದ್ದೀನಿ ಇದನ್ನು. ಆವಾಗಲೇ ನೀವು ಹೆಸರು ಕಾಳು ಬಸ್ತು ಇಟ್ಕೊಂಡಿದ್ರಲ್ಲ ರಸನ, ಆ ರಸಕ್ಕೆ ಈ ರುಬ್ಬಿರೋಂಥ ಮಸಾಲನ ಸೇರಿಸ್ಕೊಳ್ಳೋಣ. ಮತ್ತು ನೀವು ಇದಕ್ಕೆ ನೀರು ಹಾಕೋ ಹಾಗಿಲ್ಲ, ಅದೇ ಇಷ್ಟರಲ್ಲೇ ಮಾಡ್ಕೋಬೇಕು, ಮತ್ತು ನೀರು ಹಾಕಿದರೆ ಕೆಟ್ಟೋಗುತ್ತೆ. ಆಲ್ರೆಡಿ ಇದರಲ್ಲಿ ಉಪ್ಪಿರುತ್ತೆ, ಯಾಕಂದರೆ ಕಾಳಿಗೆ ಉಪ್ಪು ಹಾಕಿ ಬೇಯಿಸ್ಕೊಂಡಿರ್ತೀವಿ. ನೀವು ಟೇಸ್ಟ್ ಮಾಡಿ ನೋಡಿ, ಅಕಸ್ಮಾತ್ ನಿಮಗೆ ಉಪ್ಪು ಕಡಿಮೆ ಅನ್ನಿಸ್ತು ಅಂದರೆ ಮಾತ್ರ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹಾಗೆ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಳ್ತೀವಿ. ಅರಶಿನ ನೀವು ಕಾಳು ಬೇಯಿಸುವಾಗ ಹಾಕಿಲ್ಲ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕಿ. ಮೆಣಸಿನ್ಕಾಯಿ ಹಾಕಿಲ್ಲ ನೀವು ಅಂದರೆ ಇದೇ ಟೈಮಲ್ಲಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಿಷ್ಟೇ, ಇದನ್ನೇನು ಕುದಿಸೋ ಆಗಿಲ್ಲ, ಇದು ಮುಗೀತು ಇದ್ರ ಕೆಲಸ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಇದ್ರ ಕೆಲಸ ಇಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಪೌಡ್ರು ಎಲ್ಲ ಮಿಕ್ಸ್ ಆಗಬೇಕು. ಇದೇನು ಮಸಾಲೆ ಪುಡಿ ಎಲ್ಲ ಹಾಕಿ ಬೇಯಿಸ್ದೆ ಹಂಗೆ ತಿಂತಿದ್ದೀವಲ್ಲ ಅಂತ ಅನಿಸ್ಬೋದು ನಿಮಗೆ, ಏನೂ ಆಗಲ್ಲ. ಅದಕ್ಕೇನೆ ಇದಕ್ಕೆ ಹಸಿ ಉದ್ಕ ಅಂತ ಹೇಳೋದು. ಹಾಗೆ ಸ್ವಲ್ಪ ತುರಿದಿಟ್ಕೊಂಡಿರೋಂಥ ಕೊಬ್ಬರಿ ಮೇಲುಗಡೆ ಹಾಕ್ಕೊಳ್ಳಿ. ನೋಡಿ, ನಮ್ಮ ಉದುಕ ರೆಡಿಯಾಗಿದೆ. ಇದಕ್ಕೆ ಒಗ್ಗರಣೆ ಕೊಟ್ಟರೆ ಇದ್ರ ಕೆಲಸ ಮುಗೀತು. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಹಾಗೆ ಒಂದು ಸ್ವಲ್ಪ ಕರಿಬೇವು, ಹಾಗೆ ಒಂದು ಅರ್ಧ ಹೆಚ್ಚಿರೋಂಥ ಈರುಳ್ಳಿ ಹಾಕಿಬಿಟ್ಟು ಈ ಒಗ್ಗರಣೆನ ನೀವು ಉದ್ಕ ರೆಡಿ ಮಾಡ್ಕೊಂಡಿದ್ದೀರಲ್ಲ ಅದಕ್ಕಾದರೂ ಹಾಕ್ಕೊಳ್ಳ್ರಿ, ಅಥವಾ ಉದ್ಕ ರೆಡಿ ಮಾಡಿರೋದನ್ನಾದರೂ ಇದಕ್ಕೆ ಹಾಕ್ಕೊಳ್ಳಿ. ಆದರೆ ಕುದಿಸೋ ಹಾಗಿಲ್ಲ ಇದನ್ನು, ಇದು ಹಾಗೇ ಇರಬೇಕು. ಇದು ಒಗ್ಗರಣೆ ರೆಡಿಯಾಗಿದ್ದ ತಕ್ಷಣ ಸ್ಟವ್ ಆನ್ ಮಾಡಿಕೊಂಡು ಈ ರೆಡಿಯಾಗಿರೋಂಥ ಉದ್ಕಣ ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಸ್ಟವ್ ಆಫ್ ಮಾಡಿಟ್ಟಿದ್ದೀನಿ ನಾನು, ಸ್ಟವ್ ಆನ್ ಇಲ್ಲ. ಇದು ಆಯಿತು, ಇದು ಉದ್ಕದ್ದು ಕೆಲಸ ಮುಗೀತು. ಉದ್ಕ ರೆಡಿಯಾಗಿದ ನಂತರ ಒಂದು ಬೇರೆ ಪಾತ್ರೆಯನ್ನು ಇಟ್ಕೊಂಡು ಅದರಲ್ಲಿ ನಾವು ಹೆಸರು ಕಾಳಿಂದು ಪಲ್ಯ ಮಾಡ್ಕೊಳ್ಳೋಣ. ಈ ಪಲ್ಯನ ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಆಲ್ರೆಡಿ ಬೆಂದಿದೆ. ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ನೀವು ಅಕಸ್ಮಾತ್ ಕಾಳು ಬೇಯುವಾಗ ಅರಶಿನ ಹಾಕಿಲ್ಲ ಅಂದರೆ, ಕಾಳಿಗೆ ಅಕಸ್ಮಾತ್ ಉಪ್ಪು ಕಡಿಮೆ ಆಗಿತ್ತು ಅಂದರೆ ಮಾತ್ರ ಈ ಟೈಮಲ್ಲಿ ಸ್ವಲ್ಪ ಅರಶಿನ ಮತ್ತು ಉಪ್ಪು ಹಾಕ್ಕೊಳ್ಳಿ, ಇಲ್ಲಾಂದರೆ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಸಿಡಿಯೋಕ್ಕೆ ಶುರು ಆದಮೇಲೆ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಸಾಸಿವೆ ಮತ್ತು ಜೀರಿಗೆ ಸಿಡಿಯೋದಕ್ಕೆ ಶುರು ಆಗಿದ್ಮೇಲೆ ಸ್ವಲ್ಪ ಕರಿಬೇವು, ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಳ್ಳಿ. ಒಂದು ಎರಡು ನಿಮಿಷ ಅದು ಕೆಂಪಗಾಗೋವರೆಗೂ ಕೈ ಆಡ್ಕೊಳ್ಳಿ. ಇದು ಇಷ್ಟು ಬೆಂದರೆ ನಿಮಗೆ ಪಲ್ಯನೂ ರೆಡಿ ಆದ ಹಾಗೇ, ಯಾಕಂದರೆ ಆಲ್ರೆಡಿ ಬೇಯಿಸ್ಕೊಂಡಿರ್ತೀವಿ. ನಾನು ಹೇಳಿದ್ನಲ್ಲ, ನೀವು ಕಾಳು ಬೇಯುವಾಗ ಅರಶಿನ ಹಾಕ್ಕೊಂಡಿಲ್ಲ ಅಂದರೆ ಮಾತ್ರ ಅರಶಿನ ಹಾಕ್ಕೊಳ್ಳಿ. ಇನ್ ಕೇಸ್ ನೀವು ಕಾಳು ಟೇಸ್ಟ್ ಮಾಡಿ ನೋಡಿ, ನಿಮಗೆ ಕಾಳಲ್ಲಿ ಏನಾದರೂ ಉಪ್ಪು ಕಡಿಮೆ ಅನ್ನಿಸ್ತು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಈರುಳ್ಳಿ ಹಾಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಕೈ ಆಡ್ಕೊಂಡು ಈ ಬೇಯಿಸಿಟ್ಟಿರೋಂಥ ಕಾಳುಗಳಿರುತ್ತಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಸೆಕೆಂಡ್ ಆಗುತ್ತೆ ಅಷ್ಟೇ, ತುಂಬ ಹೊತ್ತಾಗಲ್ಲ, ಯಾಕಂದರೆ ಕಾಳುಗಳು ಹೀರೆಕಾಯಿ ಬೇಯೋದು ಲೇಟ್ ಆಗುತ್ತೆ. ಅದು ಆಲ್ರೆಡಿ ಬೆಂದಿರೋದ್ರಿಂದ ಇದು ಮಾಡೋವಂಥದ್ದು ಏನೂ ಇರಲ್ಲ ಇದ್ರಂಗೆ. ಜಸ್ಟ್ ನಿಮಗೆ ಒಗ್ಗರಣೆ ಒಂದು ಮಾಡಿಕೊಂಡ್ರೆ ನಿಮಗೆ ಪಲ್ಯ ಕೂಡ ರೆಡಿ ಆಗುತ್ತೆ. ಚೆನ್ನಾಗಿ ಕೈ ಆಡ್ಕೊಳ್ಳಿ, ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ, ಜೋರಾಗಿ ಇಟ್ಕೋಬೇಡಿ, ಯಾಕಂದರೆ ಹೊತ್ತುತ್ತೆ.
ಈ ಉದಕ ಮತ್ತು ಹೆಸರುಕಾಳು ಪಲ್ಯ ಜೊತೆ ಏನು ಚೆನ್ನಾಗಿರುತ್ತೆ, ಏನು ಮಾಡೋಣ ಇವತ್ತು, ರಾಗಿ ಮುದ್ದೆ ಮಾಡೋಣ, ಅನ್ನ ಮಾಡೋಣ ಅಥವಾ ರೊಟ್ಟಿ ಮಾಡೋಣ, ಏನು ಮಾಡೋಣ? ಬನ್ನಿ, ರಾಗಿ ಮುದ್ದೆನೇ ಮಾಡ್ತೀನಿ. ಯಾಕಂದರೆ ರಾಗಿ ಮುದ್ದೆ ಮಾಡೋದು ತುಂಬ ಕಷ್ಟ ಅಂತ ಹೇಳ್ತಾರೆ, ಬೆಂದಿರು ಎಲ್ಲ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ನಾವು ಮಾಡಿದರೆ ಸ್ವಲ್ಪ ಹಸಿ ಹಸಿಯಾಗಿರುತ್ತೆ ಅಥವಾ ತುಂಬ ಹೊತ್ತು ಹೋಗುತ್ತೆ ಅಂತ ಎಲ್ಲ ಕಂಪ್ಲೇಂಟ್ಸ್ಗಳು ಕೇಳಿದ್ದೀನಿ. ಆದ್ದರಿಂದ ಇವತ್ತು ನೀವು ಯಾವ ರೀತಿ ಈಸಿಯಾಗಿ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ನೋಡಿ, ನಮ್ಮದು ಪಲ್ಯ ಆಲ್ಮೋಸ್ಟ್ ರೆಡಿ ಆಗಿದೆ. ಇದಕ್ಕೆ ನಾವು ಸ್ವಲ್ಪ ತುದ್ದಿಟ್ಟಿರೋಂಥ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಮೇಲೆ ಹಸಿ ಕೊಬ್ಬರಿ ಹಾಕಿದರೆ ಸ್ವಲ್ಪ ಬೇಗ ಕೆಟ್ಟೋಗೋಂಥ ಚಾನ್ಸಸ್ ಇರುತ್ತೆ. ನೋಡಿ, ನಿಮಗೆ ಅಕಸ್ಮಾತ್ ಇದು ಮಿಕ್ಕುತ್ತೆ ಅನ್ನೋದಾದರೆ ಊಟ ಕೊಡ್ತಿರಲ್ಲ ಆವಾಗ ಮೇಲುಗಡೆ ಸ್ವಲ್ಪ ಪಲ್ಯದ ಮೇಲೆ ಕೊಬ್ಬರಿ ಹಾಕ್ಕೊಟ್ರೂ ಪರವಾಗಿಲ್ಲ. ನೀವು ಈ ರೀತಿ ಪಲ್ಯದಲ್ಲೇ ಹಾಕಿ ಮಿಕ್ಸ್ ಮಾಡಿದರೆ ಖಾಲಿ ಮಾಡಬೇಕು ಪೂರ. ಅಕಸ್ಮಾತ್ ನೀವು ಇದನ್ನು ಇಟ್ಟು ಉಪಯೋಗಿಸ್ತೀರಾ ಅನ್ನೋದಾದರೆ ಕೆಟ್ಟೋಗೋಂಥ ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ನೀವು ಮತ್ತೆ ಇದು ಮತ್ತೆ ಇನ್ನೊಂದು ಸರಿ ಬಿಸಿ ಮಾಡಬೇಕು. ನೋಡಿ, ನಮ್ಮದು ಪಲ್ಯ ರೆಡಿ ಆಗಿದೆ, ಹಾಗೆ ಉದುಕನೂ ರೆಡಿ ಆಗಿದೆ. ಇದ್ರ ಜೊತೆ ಬಿಸಿ ರಾಗಿ ಮುದ್ದೆ ಮಾಡೋಣ. ಬನ್ನಿ, ಯಾವ ರೀತಿ ಮಾಡೋದು ಅಂತ ನೋಡೋಣ ಅದನ್ನು ಕೂಡ. ನೋಡಿ, ಮೇಲ್ಗಡೆನೂ ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ, ಜಸ್ಟ್ ಟೇಸ್ಟಿಗೋಸ್ಕರ. ನಮ್ಮನೇಲಿ ಹಸಿ ಕೊಬ್ಬರಿನ ತುಂಬ ಜಾಸ್ತಿ ಯೂಸ್ ಮಾಡ್ತೀವಿ. ಒಂದು ದಪ್ಪ ತಳ ಇರೋಂಥ ಪಾತ್ರೆ ಇಟ್ಕೊಳ್ಳಿ, ಅದಕ್ಕೆ ಒಂದು ಕಪ್ನಷ್ಟು ನೀರು ಹಾಕಿ ಕುದಿಯೋಕೆ ಇಟ್ಕೊಳ್ಳಿ. ಆ ನೀರು ಚೆನ್ನಾಗಿ ಕುದಿಯೋಕೆ ಶುರು ಮಾಡಿದ ಮೇಲೆ ಒಂದು ಕಪ್ನಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಳ್ಳಿ, ಜರಿಗೆ ಹಿಡಿದಿರೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉರಿ ತುಂಬ ಜೋರಾಗಿ ಇಟ್ಕೊಬೇಡಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಗಟ್ಟಿ ಆಗಬಾರ್ದು, ಸ್ವಲ್ಪ ಸಾಫ್ಟ್ ಇರಲಿ ಅನ್ನೋದಾದರೆ ನೀವು ಒಂದು ಕಾಲು ಕಪ್ ನೀರನ್ನು ಬೇಕಾದರೂ ಉಪಯೋಗಿಸ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 4-5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಮುಚ್ಚಿಟ್ಟು ಬೇಯೋದಕ್ಕೆ ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಬೇಯೋದು ಮಿಕ್ಸ್ ಮಾಡೋದ್ರಲ್ಲೇ ಇರೋವಂಥದ್ದು. ಬೆಂದಾಗಿದ ನಂತರ ಇದು ನಿಮಗೆ ಬೆಂದಿದೆನೋ ಇಲ್ಲ ಅಂತ ಗೊತ್ತಾಗುತ್ತೆ ಅನ್ನೋದಾದರೆ ನೀವು ಹಿಟ್ಟನ್ನು ಒಂದು ಸ್ವಲ್ಪ ನೀರಲ್ಲಿ ಕೈ ಎದ್ಬಿಟ್ಟು ಹಿಟ್ಟನ್ನ ಮುಟ್ಟಿ ನೋಡಿ. ನಿಮ್ಮ ಕೈಗೆ ಅಂಟಬಾರ್ದು ಅದು ಹಿಟ್ಟು, ಹಂಗೆ ಅಂಟಿಲ್ಲ ಅಂದರೆ ಮಾತ್ರ ಇದು ಹಿಟ್ಟು ಬೆಂದಿದೆ ಅಂತ. ಆಮೇಲೆ ಬೆಂದಿರೋ ಹಿಟ್ಟು ಬೆಂದಿರೋ ವಾಸನೆ ಕೂಡ ನಿಮಗೆ ಬರೋಕ್ಕೆ ಶುರು ಆಗುತ್ತೆ. ಬೆಂದಿದ ನಂತರ ನೀವು ಇದನ್ನು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪಾತ್ರೆಯಲ್ಲಿ ಚೆನ್ನಾಗಿ ಹದ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಒಂದು ಪ್ಲೇಟಿಗೆ, ಯಾವ ಪ್ಲೇಟಲ್ಲಿ ನೀವು ಮುದ್ದೆ ಕಡ್ತೀರಲ್ಲ ಆ ಪ್ಲೇಟಲ್ಲಿ ನಿಮಗೆ ಮುದ್ದೆ ಮಾಡೋಕ್ಕೆ ಎಷ್ಟು ಇಟ್ಟು ಬೇಕು ಅಷ್ಟನ್ನು ತೆಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ನಾದ್ಕೊಂಡ ನಂತರ ರೌಂಡ್ ಮಾಡಿಬಿಟ್ಟು ತೆಗೆದಿಟ್ಕೊಂಡ್ರೆ ನಿಮ್ಮ ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ. ನಾನು ಇದನ್ನು 3 ಮುದ್ದೆ ಆಗೋಷ್ಟು ಮಾಡಿದ್ದೀನಿ. ನಾನು ಹೇಳಿದ್ನಲ್ಲ ಆವಾಗಲೇ, ನಮ್ಮ ಸದ್ಯಕ್ಕೆ ನಾವೀಗ ಇರೋದು 3 ಜನ, ಅದರಿಂದ ನಾನು ಉದುಕ ಪಲ್ಯ ಮತ್ತು ಮುದ್ದೆ ಎಲ್ಲನೂ 3 ಜನಕ್ಕಾಗೋಷ್ಟೇ ಮಾಡಿದ್ದೀನಿ. ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ. ಇದು ತುಂಬ ದೊಡ್ಡದು ಅಲ್ಲ, ತುಂಬ ಚಿಕ್ಕದು ಅಲ್ಲ, ಮೀಡಿಯಮ್ ಸೈಜ್ದು 3 ರಾಗಿ ಮುದ್ದೆ ಆಗೋ. ಇದಕ್ಕೆ ನಾನು 1 ನೀರು ಕುಡಿಯೋ ಗ್ಲಾಸ್ ಇರುತ್ತಲ್ಲ ಅಷ್ಟು ಹಿಟ್ಟು ತೊಗೊಂಡು ಮಾಡಿ. ನೋಡಿ, 2 ದೊಡ್ಡದಿದೆ, 1 ಮೀಡಿಯಮ್ ಸೈಜಲ್ಲಿದೆ. ಮೀಡಿಯಮ್ ಸೈಜ್ ಅಂತ ಹೇಳೋಕ್ಕಿಂತ ಒಂದು ಚಿಕ್ಕದು ಅಂತ ಹೇಳ್ಬೋದು. ನೋಡಿ, ಇವತ್ತಿನ ಊಟ ಬಿಸಿ ಬಿಸಿ ರಾಗಿ ಮುದ್ದೆ, ಹಸಿ ಉದುಕ, ಹಾಗೆ ಹೆಸರು ಕಾಳ್ದು ಪಲ್ಯ, ರೈಸ್ ತಿನ್ನೋದಕ್ಕೆ ಸಾಕತ್ತಾಗಿರುತ್ತೆ. ಇವತ್ತಿನ ಊಟ ರೆಡಿ ಆಗಿದೆ. ನಾನಂತರೂ ಟೇಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನೀವು ಟೇಸ್ಟ್ ಮಾಡಬೇಕು ಅಂದರೆ ಮನೆಯಲ್ಲೇ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಖಂಡಿತ ತಿಳಿಸಿ. ನನ್ನ ಚಾನಲಲ್ಲೇ ಇದೇ ರೀತಿ ಹೊಸ ಹೊಸ ರೆಸಿಪಿಗಳನ್ನ ಹಾಕ್ತಾ ಇರ್ತೀನಿ, ಖಂಡಿತ ನೋಡಿ.